ಎರಡು ಬಾಳೆಹಣ್ಣು ಉಂಟು, ಎರಡು ಜನರಿಗೆ ಹಂಚಬೇಕು, ಒಬ್ಬೊಬ್ಬರಿಗೆ ಎಷ್ಟೆಷ್ಟು ಬರ್ತದೆ? ಎಲ್ಲ ಮಕ್ಕಳು ಒಂದು ಅಂತ ಉತ್ತರ ಕೊಟ್ಟರು. ಹತ್ತು ಬಾಳೆಹಣ್ಣು ಉಂಟು, ಹತ್ತು ಮಕ್ಕಳಿಗೆ ಹಂಚಬೇಕು, ಒಬ್ಬೊಬ್ಬರಿಗೆ ಎಷ್ಟು ಬಂತು? ಒಂದು. ಐವತ್ತು ಉಂಟು, ಐವತ್ತು ಜನ ಇದ್ದಾರೆ, ಐವತ್ತು ಹಣ್ಣು, ತಕ್ಷಣ ಒಟ್ಟಿಗೆ ಒಂದು ಅಂತ ಹೇಳಿದರು. ಅಧ್ಯಾಪಕರಿಗೆ ಆನಂದ ಆಯಿತು. ಆಗ ಈ ಹುಡುಗ ಶ್ರೀನಿವಾಸ ರಾಮಾನುಜಮ್ ಎದ್ದು ನಿಂತು, ಸೊನ್ನೆ ಜನ ಇದ್ದಾರೆ, ಸೊನ್ನೆ ಹಣ್ಣಿದೆ, ಹಂಚಿದರೆ ಒಂದೊಂದು ಬರ್ತದ ಅಂತ. ಅಧ್ಯಾಪಕರ ಕಂಗಾಲು, ಏನು ಉತ್ತರ ಹೇಳಬೇಕೀಗ? ಅಂಥ ಮೇಧಾವಿ ಆ ವ್ಯಕ್ತಿ ಅಮೇರಿಕಕ್ಕೆ ಹೋಗಿ ಅವ್ರಿಗೆ ಬರೆದಂಥ ಅನೇಕ ಅಂಶಗಳನ್ನು ಇವತ್ತಿಗೂ ಅದನ್ನು ಸಾಲ್ವ್ ಮಾಡಲಿಕ್ಕೆ ಆಗಲಿಲ್ಲ. ಪ್ರೊಫೆಸರ್ ಹಾರ್ಡಿಯವರು ಅವರನ್ನು ಕಾಣಲಿಕ್ಕೆ ಅಂತ ಬಂದಾಗ ಯಾರೋ ಪ್ರಶ್ನೆ ಕೇಳಿದ್ರು, ನಿಮ್ಮ ಗಾಡಿಯ ನಂಬರ್ ಎಷ್ಟು ಅಂತ. ಏ, ಅದೇನು ನಂಬರ್, ಅದರಲ್ಲಿ ಏನು ಆನಂದ ಇಲ್ಲ, ಏನದು, ವಾಟ್ ಇಸ್ ದಿ ನಂಬರ್? ಅವ್ರು ಹೇಳಿದ್ರು 1729 ಅಂತ. ಮಲಗಿದ್ದಂಥ ಶ್ರೀನಿವಾಸ ರಾಮಾನುಜಮ್ ಧೊತ್ತು ಅಂತ ಎದ್ದು ನಿಂತು ಇಸ್ ಎ ವಂಡರ್ಫುಲ್ ನಂಬರ್ ಅಂತ ಹೇಳಿದರು. ವಾಟ್ ಈಸ್ ದಿ ವಂಡರ್ ಇನ್ ದ್ಯಾಟ್ ಅಂತ ಕೇಳಿದಾಗ ಅವ್ರು ಕೊಟ್ಟ ಉತ್ತರ, 1729 ಎಂಬುದು ಎರಡು ಸಂಖ್ಯೆಗಳ ಘನಗಳನ್ನು ಎರಡು ರೀತಿಯಲ್ಲಿ ಕೂಡಿಸಿ ಬರೆಯಬಹುದಾದ ಅತಿ ಸಣ್ಣ ಸಂಖ್ಯೆ ಅಂತ. ಅರ್ಥ ಆಗಲಿಕ್ಕೆ 2 ನಿಮಿಷ ಬೇಕು. 1729 ಈಸ್ ದಿ ಸಮ್ ಆಫ್ 2 cubes ದಟ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ 2 ways, ದ ಸ್ಮಾಲೆಸ್ಟ್ ನಂಬರ್. ಯಾರಿಗೂ ಅರ್ಥ ಆಗಲಿಲ್ಲ, ಕೊನೆಗೆ ಅವರೇ ಹೇಳಿದರು, 9 cubed ಅಂದರೆ ಎಷ್ಟಪ್ಪ? 9 cubed ಈಸ್ 729. 10 cubed ಅಂದರೆ ಎಷ್ಟು? 1000. ಕೂಡಿಸಿ 1729. 9 cubed ಪ್ಲಸ್ 10 cubed ಈಸ್ 1729. ಆಮೇಲೆ ಇನ್ನೊಂದು ಹೇಳಿದರು, 1 cubed ಅಂದರೆ ಎಷ್ಟು? 1 × 1 × 1 ಪ್ಲಸ್ 12 cubed ಅಂದರೆ ಎಷ್ಟು? ಆ್ಯಡ್ ಮಾಡಿದರೆ 1729. ಹೀಗೆ ಎರಡು ರೀತಿಯಲ್ಲಿ ಬರೆಯಬಹುದಾದ ಅತಿ ಸಣ್ಣ ಸಂಖ್ಯೆ ಅಂತ. ಶ್ರೀನಿವಾಸ ರಾಮಾನುಜಮ್ಮ ಈ ರೀತಿ ಅದ್ಭುತವಾದಂಥ ಕರ್ತೃತ್ವ ಶಕ್ತಿ ಇದ್ದವರು. ಅಂತಹ ಜನರನ್ನು ಜಗತ್ತಿಗೆ ಕೊಟ್ಟದ್ದು ಭಾರತ.